ಐದು ಜನ ಹೆಸರು ಹೇಳಿ, ಐದು ಜನ ಹೆಸರು ಹೇಳಿ. ಏನು ಮಾಡಿದ್ದೀನಿ ಇವತ್ತು? ನಮಗೆ 11 ದಿನ 12 ಗಂಟೆ ಟೈಮ್ ಕೊಟ್ಟಿದ್ದೆ, ಅದರೊಳಗೆ ಫೈಲ್ ಮಾಡಿದ್ದೀನಿ. ಇನ್ನು ಚುನಾವಣಾ ಕೆಲಸ ಮಾಡುವಂಥ ಬಾಕಿ. ಫ್ಯೂಚರ್ ಪ್ಲ್ಯಾನ್ಸ್ ಐ ಲೆಟ್ ಯು ನೋ, ಬಿಕಾಸ್ ದಿಸ್ ಇಸ್ ನಾಟ್ ದ ಟೈಮ್. ಐ ಕೆನಾಟ್ ಟೆಲ್ ದ ಪ್ಲ್ಯಾನ್ಸ್. ಐ ವರ್ಕ್ ಆ್ಯಂಡ್ ಪ್ರತಿಕ್ರಿಯೆ ಒಳ್ಳೆಯದಿದೆ. ಇಟ್ಸ್ ಗುಡ್, ರೆಸ್ಪಾನ್ಸ್ ಇಸ್ ಗುಡ್. ವಿಧಾನಸಭೆ ಚುನಾವಣೆ ಕೂರುವುದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾರೆ ಅಂತ ನಂಬಿಕೆ ಇರಲಿಲ್ಲ, ಈಗ ಕೊಟ್ಟಾಗಿದೆ. ಅದಕ್ಕೆ ಜನರಿಗೆ ನಂಬಿಕೆ ಭರವಸೆ ಬಂದಾಗಿದೆ, ಅದರಿಂದ ಬೆಂಬಲವನ್ನು ಕೊಡ್ತಾರೆ ಒಂದು ಭಾಗ. ಮತ್ತು ಕರಾವಳಿಯ ಮೀನುಗಾರರದ್ದು, ಈ ಭಾಗದ ರೈತರದ್ದು, ದುಂಗೇರಿ ಕೊಪ್ಪ, ಎಣ್ಣಾಪುರ ಆ ಕಡೆ, ಮತ್ತು ತರೀಕೆರೆಗೆ ಅಡಿಕೆ ಬೆಳೆಗಾರ ಸಮಸ್ಯೆ, ಮತ್ತು ಕೊಪ್ಪ ಬೆಳೆಗಾರ ಸಮಸ್ಯೆ ಇದೆ. ಹಿಂದೆ ನಾನು ಸ್ಪಂದಿಸಿದ್ದೆ ಸಂಸದನಾಗಿ, ಅದಕ್ಕೋಸ್ಕರ ಅವರಿಗೆ ಕೆಲಸ ಮಾಡಿದ್ದೇನು ನೆನಪಿದೆ. ಮೊನ್ನೆಯಲ್ಲಿ ಹೋದಾಗ ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದೆ. ಖಂಡಿತ ಅವರು ಆಯುರ್ವೇದ ಹೆಚ್ಚು ಪಟ್ಟು ಜಾಸ್ತಿ ಉಠ್ತೀನಿ, ದುಡ್ಡನ್ನು ಕೊಟ್ಟು. ಅದೇನು ಇನ್ನೆಂದು ಅಷ್ಟು ಮೀನುಗಾರಿಕೆ ಅಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ. ಐದು ಜನ ಹೆಸರು ಹೇಳಿ, ಐದು ಜನ ಹೆಸರು ಹೇಳಿ. ಏನು ಮಾಡಿದ್ದೀನಿ ಇವತ್ತು? ನಮಗೆ 11 ದಿನ 12 ಗಂಟೆ ಟೈಮ್ ಕೊಟ್ಟಿದ್ದೆ, ಅದರೊಳಗೆ ಫೈಲ್ ಮಾಡಿದ್ದೀನಿ. ಇನ್ನು ಚುನಾವಣಾ ಕೆಲಸ ಮಾಡುವಂಥ ಬಾಕಿ. ಫ್ಯೂಚರ್ ಪ್ಲ್ಯಾನ್ಸ್ ಐ ಲೆಟ್ ಯು ನೋ, ಬಿಕಾಸ್ ದಿಸ್ ಇಸ್ ನಾಟ್ ದ ಟೈಮ್. ಐ ಕೆನಾಟ್ ಟೆಲ್ ದ ಪ್ಲ್ಯಾನ್ಸ್. ಐ ವರ್ಕ್ ಆ್ಯಂಡ್ ಪ್ರತಿಕ್ರಿಯೆ ಒಳ್ಳೆಯದಿದೆ. ಇಟ್ಸ್ ಗುಡ್, ರೆಸ್ಪಾನ್ಸ್ ಇಸ್ ಗುಡ್. ವಿಧಾನಸಭಾ ಚುನಾವಣೆ ಕೂರುವುದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾರೆ ಅಂತ ನಂಬಿಕೆ ಇರಲಿಲ್ಲ, ಈಗ ಕೊಟ್ಟಾಗಿದೆ. ಅದಕ್ಕೆ ಜನರಿಗೆ ನಂಬಿಕೆ ಭರವಸೆ ಬಂದಾಗಿದೆ, ಅದರಿಂದ ಬೆಂಬಲವನ್ನು ಕೊಡ್ತಾರೆ ಒಂದು ಭಾಗ. ಮತ್ತು ಕರಾವಳಿಯ ಮೀನುಗಾರರದ್ದು, ಈ ಭಾಗದ ರೈತರದ್ದು, ದುಂಗೇರಿ ಕೊಪ್ಪ, ಎಣ್ಣಾಪುರ ಆ ಕಡೆ, ಮತ್ತು ತರೀಕೆರೆಗೆ ಅಡಿಕೆ ಬೆಳೆಗಾರ ಸಮಸ್ಯೆ, ಮತ್ತು ಕೊಪ್ಪ ಬೆಳೆಗಾರ ಸಮಸ್ಯೆ ಇದೆ. ಹಿಂದೆ ನಾನು ಸ್ಪಂದಿಸಿದ್ದೆ ಸಂಸದನಾಗಿ, ಅದಕ್ಕೋಸ್ಕರ ಅವರಿಗೆ ಕೆಲಸ ಮಾಡಿದ್ದೇನು ನೆನಪಿದೆ. ಮೊನ್ನೆಯಲ್ಲಿ ಹೋದಾಗ ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದೆ. ಖಂಡಿತ ಅವರು ಆಯುರ್ವೇದ ಹೆಚ್ಚು ಪಟ್ಟು ಜಾಸ್ತಿ ಉಠ್ತೀನಿ, ದುಡ್ಡನ್ನು ಕೊಟ್ಟು. ಅದೇನು ಇನ್ನೆಂದು ಅಷ್ಟು ಮೀನುಗಾರಿಕೆ ಅಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ನಾನು
ಸೂಚಿಸಿ.